ಪಿಂಚಣಿ ಅರ್ಹ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಣೆ. ಸಾಮಾಜಿಕ ಬದ್ಧತೆಯಲ್ಲಿ ತಾಲೂಕಿನ 58 ಫಲಾನುಭವಿಗಳಿಗೆ ಪಿಂಚಣಿ ಪತ್ರವನ್ನ ನೀಡಿದ್ದೇವೆ. ಎಷ್ಟೋ ಕುಟುಂಬಗಳು ಪಿಂಚಣಿ ಹಣದಲ್ಲಿ ತಮ್ಮ ಜೀವನ ರೂಪಿಸಿಕೊಳ್ಳುತ್ತಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಇವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿರುವ ಜಿಲ್ಲಾ ಆಡಳಿತ ಹಾಗೂ ತಾಲೂಕಾ ಆಡಳಿತ ಸೇರಿದಂತೆ ಸಾಮಾಜಿಕ ಯೋಜನೆ ಅನುಷ್ಠಾನ ಮತ್ತು ಹೋಬಳಿ ಮಟ್ಟದಲ್ಲಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ನೀಡಿ ಮಾತನಾಡಿದ ಇವರು, ಇತ್ತೀಚಿನ ದಿನಗಳಲ್ಲಿ ಅಂಗವಿಕಲರು, ವೃದ್ಧರು, ಬುದ್ದಿಮಾಂದರು, ವಿಕಲಚೇತನರು, ರೈತರು ಆತ್ಮಹತ್ಯೆ ಮಾಡಿಕೊಂಡು ಬಹು ಸಂಕಷ್ಟದಲ್ಲಿದ್ದಾರೆ. ಈ ಕಾರಣದಿಂದಾಗಿ ಬಡತನ ರೇಖೆಗಿಂತ ಕಡಿಮೆ ಇರುವ ಸಾಮಾಜಿಕ ಭದ್ರತೆಯಲ್ಲಿ ಅನುಸರಿಸುವ ಎಲ್ಲಾ ಸಮುದಾಯದ 58 ಜನರಿಗೆ ಪಿಂಚಣಿ ಪ್ರಮಾಣ ಪತ್ರವನ್ನ ನೀಡಿದ್ದೇವೆ. ಈ ಮೂಲಕ ಇನ್ನು ಫಲಾನುಭವಿಗಳು ಯಾರಾದರೂ ಇದ್ದರೆ ಒಬ್ಬ ಕಟ್ಟಕಡೆಯ ವ್ಯಕ್ತಿಗಳಿಗೆ ಪಿಂಚಣಿ ವ್ಯವಸ್ಥೆ ಮಾಡಿಕೊಡುತ್ತೇವೆ. ಅಲ್ಲದೆ ಪ್ರತಿಯೊಬ್ಬ ಬಡ ಕುಟುಂಬದ ನಾಗರಿಕರು ಈ ಪಿಂಚಣಿಯ ಸೌಲಭ್ಯವನ್ನ ಪಡೆದುಕೊಳ್ಳಿ ಎಂದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾಲೂಕಾ ಕಚೇರಿಯಲ್ಲಿ ಮಾಹಿತಿ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಇನ್ನು ಈ ವೇಳೆ ಜಿಲ್ಲಾ ಉಪವಿಭಾಗಾಧಿಕಾರಿ ಕಾರ್ತಿಕ್ ಮಾತನಾಡಿ, ಮುಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಬಡ ಕುಟುಂಬದವಾಗಲಿ, ದೀನ ದಲಿತರಾಗಲಿ, ಯಾರೇ ಆಗಲಿ, 60 ವರ್ಷ ಮೇಲ್ಪಟ್ಟು ವ್ಯಕ್ತಿಗಳಿಗೆ ಹಾಗೂ ಅಂಗವಿಕಲರು, ವಿಧವೆಯರು, ಅಂಧರು, ಬುದ್ದಿಮಾಂದರು, ರೈತರ ಆತ್ಮಹತ್ಯೆ ಸೇರಿದಂತೆ ಎಲ್ಲಾ ಫಲಾನುಭವಿಗಳಿಗೆ ಸಾಮಾಜಿಕ ಬದ್ಧತೆಯಲ್ಲಿ ಒಳಗೊಂಡು ಬಡತನದಲ್ಲಿ ಜೀವನ ನಡೆಸುತ್ತಿರುವ ಎಲ್ಲಾ ಕುಟುಂಬಗಳಿಗೆ ಸರ್ಕಾರ ಆದೇಶ ನೀಡಿದಂತೆ ಪಿಂಚಣಿ ವ್ಯವಸ್ಥೆಯನ್ನ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ 58 ಪಿಂಚಣಿ ಫಲಾನುಭವಿಗಳಿಗೆ ಪಿಂಚಣಿ ಪತ್ರ ಕೊಟ್ಟು ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ವೀರಭದ್ರಯ್ಯ, ಪಿಎಸ್ಐ ಸತೀಶ್ ನಾಯಕ, ಪಿಎಸ್ಐ ಶಿವಕುಮಾರ್, ರಮೇಶ್ಗೌಡ, ನೇತಾಜಿ ಪ್ರಸನ್ನ ಕುಮಾರ್, ಸೈಯದ್ ನಿರೂಪಕ ಶ್ರೀನಿವಾಸ ಸೇರಿದಂತೆ ಅನೇಕ ಫಲಾನುಭವಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಅವರಿಗೆ ಸಹಕಾರ ಇದ್ದರೆ, ಯಾಕಂದ್ರೆ ಅವೆಲ್ಲ ನೋಡಿದ್ರೆ ಸರ್ಕಾರ ಕೂಡ ನಮಗೆ ಬೇರೆ ಬೇರೆ ಹಂತದಲ್ಲಿ ಈಗಾಗಲೇ ಬೇರೆ ಡಿಪಾರ್ಟ್ಮೆಂಟ್ಗಳು ಜವಾಬ್ದಾರಿ ರೆವಿನ್ಯೂ ಇಲಾಖೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿದ್ದರೆ ಗ್ರಾಮ ಸಹಾಯಕ ಪ್ರತಿನಿಧಿ ಅವರು ಕೂಡ ಮಾಡಿ ಯಾರಿಗೆ ಸಹಾಯ ಆಗಲ್ಲ, ಯಾರಿಗೆ ಮಾಹಿತಿ ಇರಲ್ಲ, ಅವ್ರನ್ನ ಈಗಾಗಲೇ ಸರ್ಕಾರಿ ಎಲ್ಲರೂ ಕೂಡ ಆನ್ಲೈನಲ್ಲಿ ಅಂತ ಹೇಳ್ತಾರೆ. ಆನ್ಲೈನಲ್ಲೇ ಅವ್ರಿಗೆ ಮಾಹಿತಿ ಆಗಲಿಲ್ಲ, ಆಗಲಿಕ್ಕೆ ಆಗಲ್ಲ, ಅವ್ರಿಗೆ ತಿಳುವಳಿಕೆ ಇರಲ್ಲ. ಹಾಗಾಗಿ ಆನ್ಲೈನಲ್ಲಿ ಮಾಡಬೇಕು ಅಂತ ಕೂಡ ನಡಕೆಯಿಂದ ಮಾಡಬೇಕು ಅವರಿಗೆ ಸಹಕಾರ ಸಿಕ್ಕಿರಲಿಲ್ಲ. ಹಾಗಾಗಿ ಹೆಚ್ಚಿನದಾಗಿ ಅದಕ್ಕೋಸ್ಕರನೇ ಸರ್ಕಾರ ಈಗಾಗಲೇ ಮುಂಚಿನಿ ಮೂಲಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇದೆಲ್ಲ ಮಾಡಬೇಕು ಅಂತ ನಾನು ಈಗಾಗಲೇ ಇದ್ರ ಬಗ್ಗೆ ನೀನು ಮೊದಲ ಬಾರಿ ಸಾಧಿಸಿದೆ. ಆ ಸಂದರ್ಭದಲ್ಲಿ ಬಹುಶಃ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬರೀ ಇಂಜಿನಿಯರ್ಸ್ಟೇ ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ಏನು ಬಿ ಪಿ ಎಲ್ ಕಾರ್ಡ್ ಇರ್ಬೋದು, ಇಂಥ ಎಲ್ಲ ಸಾಮಾಜಿಕ ಭದ್ರತೆ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಯಾವ ಒಂದು ಗ್ರಾಮದಲ್ಲೂ ಕೂಡ ಫಲಾನುಭವಿಗಳಿದೆ, 60 ವರ್ಷ ಮೇಲ್ಪಟ್ಟವರಿಗೆ ಈಗ ಇಂದಾಗಲೇ ಪೆನ್ಷನ್ ಯೋಜನೆ ಹಾಗೂ 65 ಮೇಲ್ಪಟ್ಟವರಿಗೆ ಈಗ ಯಾವ ಇಂತಹ ಯೋಜನೆಗಳನ್ನ ನಾವೇ ಕೊಡ್ತಾ ಇದೀವಿ, ಇವುಗಳನ್ನೆಲ್ಲ ಗುರುತಿಸಿ ಅವ್ರು ಯಾವಾಗ ಅರ್ಹ ಆಗ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ಗುರುತಿಸಿ ಅವ್ರಿಗೊಂದು ಪೆನ್ಷನ್ ಕಾರ್ಡ್ಗಳನ್ನ ಕೊಟ್ಟು ಅವ್ರಿಗೆ ಮಾಸ ಮಾಸ ಒಂದು ಕಾರ್ಯಕ್ರಮ ಈಗ ಇನ್ನೊಂದು ಸಂಭವದಿಂದಲೇ ನಾವು ಈಗ 55